ಜಗಳನ ಇಟ್ಕೊಂಡು ಹೋಗೋಣ. ಇತರೆಲ್ಲ ಜಗಳ ಆಡಬೇಡಿ ಪ್ಲೀಸ್. ಅಂದ್ರೆ ನೀವು ವಾಪಸ್ ಬರಲ್ವಾ? ಎಲ್ಲಿಗೆ ಎಲ್ಲಿಗೆ ವಾಪಸ್ ಬರ್ಬೇಕು? ನನ್ ಜೊತೆ ನನ್ನ ಆದಿತ್ಯ ಸಿಕ್ಮೇಲೆ ನಾನು ಅವನ ಜೊತೆ ತಾನೇ ಇರೋದು. ಆ ಕ್ಷಣ ನಾನು ಆದಿತ್ಯ ಒಬ್ರಿಗೊಬ್ರು ಸಿಗೋ ಕ್ಷಣಕ್ಕೆ ಸಾಕ್ಷಿ ಆಗ್ಬೇಕು ಸಂಜು. ನಿಮ್ಮಷ್ಟು ಪ್ರೀತಿಸೋರ್ನ ಯಾರೇ ಬಿಟ್ಟು ಹೋಗ್ತಾರೆ? ಆದಿತ್ಯ ನಿಮಗೆ ಸಿಕ್ಕೇ ಸಿಗ್ತಾನೆ. ಎಲ್ಲರೂ ಇಲ್ಲೇ ಎಲ್ಲೋ ಇದ್ದಾರೆ, ಆದರೆ ಯಾರು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಆದಿತ್ಯ ಕೂಡ ಇಲ್ಲೇ ಎಲ್ಲೋ ಇದ್ದಾನೆ, ಆದರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಅಣ್ಣಪ್ಪ ಒಬ್ರು ಸಿಕ್ಬಿಟ್ರೆ ಸಾಕು, ನಂಗೆ ಎಲ್ಲರೂ ಸಿಗ್ಬೋದು. ಅಣ್ಣಪ್ಪ ಒಂದೇ ಒಂದ್ಸಲಿ ನನ್ನ ಕಣ್ಮುಂದೆ ಬಂದ್ಬಿಡಿ. ಬಂದ್ಬಿಟ್ಯಾ? ಇಷ್ಟು ವರ್ಷ ಆಯ್ತು ಗೊತ್ತೇನವ್ವ? ಮಗಳೇ ನಾನು ಯಾರು ಅಂತ ನಿನಗೆ ನೆನಪಾಗ್ತಾ ಇಲ್ವಾ? ನಾನು ನಿಂಗೆ ಹೆಂಗೆ ಹೇಳಿ? ಈ ಘಟ್ಟ ಈ ಮುಖ ಎಲ್ಲ ಮುದಿ ಬಿದ್ದೋಗಿದೆ, ವಯಸ್ಸಾಗಿದೆ, ಗುರ್ತು ಸಿಗ್ತಾ ಇಲ್ವೋ ತಾಯವ್ವ? ನಾನು ಯಾವುದೋ ಮಾಂತ್ರಿಕನ ಥರ ಕಾಣಿಸ್ತಾ ಇದ್ದೀನ? ಹೆದರ್ಬೇಡವ್ವ, ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ನಿನ್ನ ಗುರ್ತಿಸ್ತೀನಿ. ದೂರ ದೂರ. ಯಾಕೆ ಮಗ, ನಾನು ಅಷ್ಟೊಂದು ಅಪರಿಚಿತ ವ್ಯಕ್ತಿನ? ನಾನು ಅಷ್ಟೊಂದು ನತದೃಷ್ಟನ? ಅಯ್ಯೋ ದೇವ್ರ, ಅಯ್ಯೋ ದೇವ್ರ. ಮಗಳೇ ಮಗಳೇ ನೆನ್ಪು ಮಾಡ್ಕೋ, ಸರಿಯಾಗಿ ನೆನ್ಪು ಮಾಡ್ಕೋ. ಏನ್ ಹೇಳ್ತಿದ್ದೀರಾ ನೀವು? ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ?
ಮಗಳೇ, ನೀನು ಇಲ್ಲಿರ್ಬೇಕಾದವಳಲ್ಲಮ್ಮ, ವರ್ಮ. ವರ್ಮ ವಂಶಕ್ಕೆ ಸೊಸೆಯಾಗಿ ಮೆರಿಬೇಕಾದವಳು. ಆ ದೊಡ್ಡ ಮನೇಲಿ ರಾಣಿ ರಾಣಿ ಥರ ಇರ್ಬೇಕಾದವಳು. ಏನು ವರ್ಮ ವಂಶನ? ಆ ದೊಡ್ಡ ಮನೇಲಿ ನೀನಿರು, ನಿನಗಾಗಿ ಅವನು ಹುಡುಕೊಂಡು ಬಂದೇ ಬರ್ತಾನೆ. ಹುಡುಕೊಂಡು ಬಂದೇ ಬರ್ತಾನೆ. ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ಅವನು ಮಿಂಚು ಮಿಂಚಿದ್ದಾಗೆ ಒಂದ್ ಕ್ಷಣ ಬಂದ್ರೆ ಎಲ್ರೂ ಸುಟ್ಟು ಕರ್ಕಲಾಗಿ ಹೋಗ್ಬಿಡ್ತಾರೆ. ಕಾಯ್ತಾ ಇರು, ನೀನ್ ಕಾಯ್ತಾ ಇರು. ಬಿಡಿ, ಮಾತಾಡಿ. ಯಾಕೆ ನನಗೆ ಮುಡ್ತೀರಾ? ಮೊದಲು ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ ಅಂತ ಸರಿಯಾಗಿ ಹೇಳಿ. ಅಯ್ಯೋ ಮಗ, ನೀನು ದೊಡ್ಡ ಮನೆ ಮಹಾರಾಣಿ ನೋಡು, ಊಟನೂ ಇಲ್ಲದೆ ತಿಂಡಿನೂ ಇಲ್ಲದೆ ಹೇಗೆ ಸ್ವರ್ಗ ಹೋಗಿದ್ಯಾ? ಮೊದಲು ನೀನು ಹೇಗಿದ್ದೆ ಗೊತ್ತಾ? ನೋಡಿ, ಮತ್ತೆ ಮತ್ತೆ ನನ್ನನ್ನು ಮುಟ್ತಾ ಇದ್ದೀರಾ. ಇನ್ನೊಂದ್ಸಲಿ ನನ್ನನ್ನು ಮುಟ್ಟಿದ್ರೆ ದೊಡ್ಡೋರ ಅಂತನೂ ನೋಡಿದೆ ಕೈ ಮಾಡ್ಬಿಡ್ತೀನಿ. ಇದು ಇದು ನನಗೆ ಬೇಕಾಗಿತ್ತು, ಇದು ನನಗೆ ಬೇಕಾಗಿತ್ತು. ಅದು ನಾನು ನನ್ನ ದೊರೆಗಾಗಿ ಕೆಲಸ ಮಾಡಲೇಬೇಕು, ನನ್ನ ದೊರೆಗಾಗಿ ಕೆಲಸ ಮಾಡಲೇಬೇಕು. ದೊರೆ ದೊರೆ ನನ್ನ ದೊರೆ ನನ್ನ ದೊರೆ. ಈ ಊರಲ್ಲಿ ನನ್ನ ಆದಿತ್ಯ ಇರೋದಂತೂ ಪಕ್ಕ, ಆದ್ರೆ ಇವರೆಲ್ಲ ಯಾಕೆ ಒಬ್ಬೊಬ್ರು ಒಂದೊಂದ್ ತರ ಆಡ್ತಿದ್ದಾರೆ? ಒಂಥರ ನಾನು ಇವ್ರಿಗೆಲ್ಲ ಪರಿಚಯ, ನಂಗೆ ಮಾತ್ರ ಯಾರು ಗೊತ್ತೇ ಇಲ್ಲ ಅನ್ನೋ ತರ ಅನಿಸ್ತಾ ಇದೆ. ಈಗ ನೋಡಿದ್ರೆ ಈ ಮುದ್ಕನು ಹಿಂಗೆ ಆಡ್ದ. ಅಪ್ಪ, ಏನೇ ಆಗ್ಲಿ, ಒಟ್ಟನ್ ಹೋದ್ನಲ್ಲ. ಸೈಕೋ ತರ ಕಾಣ್ತಿದ್ದ. ಎಲ್ಲಪ್ಪ ಅವಳು ಎಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ. ಮತ್ತೆ ಯಾರ ಕೈಲಾದ್ರೂ ಸಿಗಾಕೊಂಡ್ಲ? ಅಯ್ಯೋ, ಸಂಜು ಎಲ್ಲಿಗ್ರಿ ಹೋಗಿದ್ರೆ?
ಎಷ್ಟೊತ್ತು ಹುಡ್ಕೋದು ನಿಮ್ಮನ್ನ? ವೇಟ್ ಬಿಡಿ ಪ್ಲೀಸ್, ಗೆಸ್ ನನ್ನ ಎಲ್ಲಿ ಹೋಗಿದ್ದೆ ಅಂತ. ಎಲ್ಲೋ ಹೋಗಿದ್ರು ಬಿಡಿ, ನನಗೆ ಟೆನ್ಷನ್ ಕೊಟ್ಟು ಸಾಯ್ಸಕ್ಕೆ. ನಿಮ್ಗೆ ಆಟ ನನ್ನ ಫ್ರೆಂಡ್ಸ್ ಅಂತ. ಏನ್ ಬೋರಿಂಗ್ ಪರ್ಸನ್ ಅಪ್ಪ ನೀವು, ನನ್ನ ಎಲ್ಲಿ ಹೋಗಿದ್ದೆ ಅಂತ ಕೇಳ್ರಿ ಪ್ಲೀಸ್. ಕರೆಕ್ಟ್ ಟೈಮ್ ಇದು, ಇವ್ನ ಸಾಯಿಸ್ಬಿಡ್ತೀನಿ. ಎಲ್ಲಿ ನನ್ನ ರಿವಾಲ್ವರ್? ಛೇ, ಎಲ್ಲೋಯ್ತು ನನ್ನ ರಿವಾಲ್ವರ್? ಎಲ್ಲಿ ಬಿಟ್ಟೆ ನಾನು? ಶಿಟ್, ಇರ್ರಿ ರೀ, ನೀವು ವಾಪಸ್ ಬಂದಿರೋದು ನೋಡಿ ನಮ್ಗೆ ಈಗಷ್ಟೇ ಜೀವ ಬಂದಿದೆ, ಸುಧಾರಿಸ್ಕೊಳಕ್ ಬಿಡ್ರಿ. ಈ ನನ್ನ ಮಗನ ಇಲ್ಲೇ ಉಡಿಸ್ ಮಾಡಿ ನಮ್ಮ ಹುಡುಗಿ ನೆತ್ತಾಕೊಂಡು ಹೋಗ್ತಿದ್ದೆ. ಛೇ, ದುಷ್ಯಂತ್ನ ಕರ್ಕೊಂಬರ್ತೀನಿ, ಅವನು ಜೊತೆಗಿರ್ಲಿ. ಸರಿ, ಈಗ ಹೇಳಿ ಎಲ್ಗೆ ಹೋಗಿದ್ರಿ? ನಾನು ನಾನು ಆದಿತ್ಯನ ಬಗ್ಗೆ ತಿಳ್ಕೊಳಕ್ ಹೋಗಿದ್ದೆ. ವಾವ್, ನಾನು ಆದಿತ್ಯನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಪೊನ್ನಪ್ಪ ಅವ್ರನ್ನ ಭೇಟಿ ಆಗ್ಬೇಕು, ಅದ್ ಮಾತ್ರ ನಂಗೆ ಆದಿತ್ಯ ಸಿಗೋದು. ಅವ್ರಿಗೆ ಎಲ್ಲ ಗೊತ್ತಿದೆ. ಸೊ ನಿಮ್ಮ ಹಂಟಿಂಗ್ ಎಲ್ಲಿ ತನಕ ಬಂತು? ಏನೇನಾಯ್ತು? ಸಿಕ್ಕದ್ನ ಪೊನ್ನಪ್ಪ? ನನ್ನ ಲೈಫು ಲೆಮನ್ ರೈಸ್ ಆಗೋಗಿದೆ. ಚಿತ್ರಾನ್ನ ಅಂತ ಕನ್ನಡದಲ್ಲಿ ಹೇಳ್ರಿ, ಪರವಾಗಿಲ್ಲ. ಎಲ್ಲೋ ಯಾರನ್ನೋ ಮೀಟ್ ಮಾಡಕ್ ಹೋದ್ರೆ ಇನ್ನೆಲ್ಲೋ ಹೋಗಿರ್ತೀನಿ. ಕಾಫಿ ಕುಡಿಯಕಂತ ಹೋದ್ರೆ ಬೋರ್ ಬಿಟ್ಟ ಕುಡಿದ್ ಬರ್ತೀನಿ. ಅಮ್ಮ ತಾಯಿ ಇಷ್ಟೊತ್ತು ಟೆನ್ಷನ್ ಕೊಟ್ಟಿದ್ದಾಯ್ತು, ಈಗ ಬಿಲ್ಡಪ್ಪ. ಏನಾಯ್ತು ಅಂತ ಹೇಳಿದ್ರೆ ಸರಿ ಇವಾಗ ಹೇಳು. ನಾನು ಪೊನ್ನಪ್ಪನ ಹುಡ್ಕೊಂಡು ಹೋಗಿದ್ನ, ಒಬ್ಬ ಮುದ್ಕ ಸಿಗ್ದ, ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡ್ದ. ನಾನು ಕ್ಯಾಶುವಲ್ ಆಗೇ ಮಾತಾಡ್ದೆ. ಅವನು ವರ್ಮ ವಂಶಕ್ಕೆ ರಾಣಿಯನ್ನು ಮೆರೆಯಬೇಕು ಅಂತ ಹೇಳ್ದ. ಆಮೇಲೆ ಆ ದೊಡ್ಡ ಮನೆಗೆ ನಿನ್ನ ಸೊಸೆಯಾಗಿ ಹೋಗ್ಬೇಕು ಅಂತ ಏನೇನು ಲೂಸ್ ಥರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ದ. ಏನು ಅರ್ಥನೇ ಆಗ್ಲಿಲ್ಲ. ಕೆನ್ನೆ ಮುಟ್ಟಕ್ ಬಂದ, ನಂಗೆಷ್ಟು ಕೋಪ ಬಂತು ಗೊತ್ತಾ? ಆಮೇಲೆ ಅದು ಯಾವ್ದೋ ದೊಡ್ಡ ಮನೇಲಿರು, ನಿನ್ನನ್ನು ಹುಡ್ಕೊಂಡು ಒಬ್ಬ ಹುಡುಗ ಬಂದೇ ಬರ್ತಾನೆ ಅಂತ ಹೇಳ್ದ. ಕೋಪ ಬಂತು ಅಂದ್ರೆ ಚೆನ್ನಾಗಿ ಬೈದ್ಬಿಟ್ಟು ಬಂದ್ಬಿಟ್ಟೆ. ಏನಂದ್ರಿ? ಮುತ್ಕಾನ? ಏನಂದ ಅವನು? ಯಾರೋ ನಿಮ್ಮನ್ನ ಹುಡ್ಕೊಂಬರ್ತಾರೆ ಅನ್ನ. ಹೌದು, ನಾನು ಅದೇ ಅನ್ಕೊಂಡೆ. ಅವ್ನು ಪೊನ್ನಪ್ಪನೇ ಆಗಿದ್ರೆ ರೇ 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 ನಿಂತ್ಕೊಳ್ರಿ, ಮತ್ತೆ ಅಲ್ಲೋಡ್ತಿದ್ರ ರೇ. ಹಲೋ ಮೇಡಮ್, ಒಂದ್ ನಿಮಿಷ. ಸಾರಿ, ಕ್ಲಾಸ್ ಯಾವಾಗ ಬಿಟ್ಟು ಹೋಗಿ? ಮೇಡಮ್, ನಾನು ವಿವೇಕ್ ಅಂತ, ನಿರ್ಮಲನ ಮದುವೆ ಆಗೋ ಹುಡುಗ. ನೀವು ನಿರ್ಮಲ ಫ್ರೆಂಡ್ಸ್ ಅಲ್ವಾ? ಹೌದು. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಹೇಳಿ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಬಗ್ಗೆ ಈ ರೀತಿ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ಮೊದಲು ವಿಷಯ ಏನು ಅಂತ ಹೇಳಿ ಸರ್. ನಾನು ನಿಮ್ಮನ್ನು ಮೀಟ್ ಮಾಡಿದ ವಿಷಯ ನೀವು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ವಿವೇಕ್, ನನಗೆ ನಿರ್ಮಲ ಸ್ಕೂಲ್ ಟೈಮಿಂದನೂ ಫ್ರೆಂಡ್. ನಾನು ಅವಳನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ನಾನು ನಿಮ್ಮ ಜೊತೆ ಮಾತಾಡೋದ್ರಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಹೇಳಲ್ಲ. ವಿಷಯಕ್ಕೆ ಬನ್ನಿ. ನಿರ್ಮಲ ಹೇಗೆ ಅಂದರೆ ಅವಳ ನೇಚರ್ ಹೇಗೆ, ಅವಳು ಹುಡುಗರ ಜೊತೆ ಎಲ್ಲ ಹೇಗೆ ಅಂತ? ವಿವೇಕ್, ಏನು ಹೇಳ್ತಿದ್ದೀರಾ? ಸಾರಿ, ನನಗೆ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳು ಇತ್ತೀಚೆಗೆ ಯಾರಾದರೂ ಹುಡುಗರ ಜೊತೆ ಓಡಾಡ್ತಿದ್ಲ ಅಂದರೆ
ಯಾರಾದ್ರೂ ಶ್ರೀಮಂತ ಹುಡುಗರ ಪರಿಚಯ ಏನಾದ್ರು? ಅದು ನಿರ್ಮಲ ಅಂದ್ರೆ ಯಾರ್ಯಾರ ಜೊತೆ ಆದ್ರೂ ಸುತ್ತಾಡೋ ಅಭ್ಯಾಸ ಇತ್ತ ಅವಳಿಗೆ? ಪ್ಲೀಸ್ ಹೇಳಿ, ಇದು ನನ್ನ ಜೀವನದ ಪ್ರಶ್ನೆ. ವಿವೇಕ್, ನಿಮ್ಮಿ ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ ಆಡಿಯನ್ಸ್ ಫೋನ್ ಮಾಡ್ತಾ ಇದೆಯೇನೋ? ನಿಮ್ಮಿ, ಅದು ನಿನಗೇನಾದ್ರೂ ಅನುಮಾನ ಇದ್ದಿದ್ರೆ ಅದ್ ನನ್ನ ಹತ್ರ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೋಬೋದಿತ್ತಲ್ಲ. ನಾನು ಯಾರ್ಯಾರ ಜೊತೆ ಎಲ್ಲಿ ಹೋಗಿದ್ದೆ ಅಂತ ನಿನ್ನ ಹತ್ರ ಹೇಳಿದ್ನಲ್ಲ. ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಏರಿಯಾ ಏರಿಯಾ ಊರಿಗೂರಿಗೆ ಕೇಳ್ತಿರೋ ಪ್ರಶ್ನೆ. ನೀನು ಮುಚ್ಚಿಸ್ಬೇಕಾಗಿರೋದು ನನ್ನ ಬಾಯಿ ಅಲ್ಲ, ಇಡೀ ಊರವ್ರ ಬಾಯಿ. ಊರವರು ಸಾವಿರ ಮಾತಾಡ್ತಾರೆ, ಆದ್ರೆ ಊರವರಲ್ಲ ನನ್ನ ಪ್ರೀತಿಸಿರೋದು ನೀನು. ನಾನ್ ಪ್ರೂವ್ ಮಾಡ್ಬೇಕಾಗಿರೋದು ನಿನಗೆ, ಆದ್ರೆ ನೀನೇ ಇಲ್ಲಿ ನನ್ ಮೇಲೆ. ಪ್ರೀತಿ ಇದ್ಬಿಟ್ರೆ ಅನುಮಾನ ಇರಬಾರ್ದ. ಕಂಡು ಕಂಡು ಜನ ನಿನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತ ನಾನು ಉತ್ತರ ಕೊಡ್ಲಿ? ಹೇಗೆ ತಲೆ ಹತ್ಕೊಂಡು ಓಡಾಡ್ಲಿ? ಮನೆಯಲ್ಲಿ ನಿನ್ನ ಪರ ವಹಿಸ್ಕೊಂಡು ಮಾತಾಡಿ ಮಾತಾಡಿ ನನಗೆ ಸಾಕಾಗಿ ಹೋಗಿದೆ. ಒಂದು ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದವ್ರಿಗೆ ಕಪಾಳಕ್ಕೆ ಅಲ್ಲೇ ಸ್ಪಾಟಲ್ಲಿ ಎರಡು ಬಾರಿಸ್ತಾ ಇದ್ದೆ. ಇಲ್ಲ ಅಂದಿದ್ರೆ ನೇರವಾಗಿ ನಿನ್ನ ಹತ್ರ ಬಂದು ಮಾತಾಡ್ತಿದ್ದೆ. ಅದ್ ಬಿಟ್ಬಿಟ್ಟು ಈ ತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ ಸೈನ್ ಹಾಕಕ್ ಹೋಗ್ತಾ ಇರ್ಲಿಲ್ಲ. ನಿನ್ನ ಬಗ್ಗೆ ಹೋಗ್ತಿರೋ ಸುದ್ದಿ ಸುಳ್ಳು ಅಂತ ಡಿಫೆಂಡ್ ಮಾಡೋಕಾದ್ರು ನನಗೆ ಸತ್ಯ ಗೊತ್ತಾಗ್ಬಾರ್ದ? ಏಯ್, ನಿನಗ್ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ರೆ ಈ ತರ ನಂಗೆ ಗೊತ್ತಿಲ್ಲದೆ ಇರೋ ತರ ಬಂದು ನನ್ನ ಫ್ರೆಂಡ್ಸ್ ಹತ್ರ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇರ್ಲಿಲ್ಲ. ನಿನ್ನಂತ ಅನುಮಾನ ಪ್ರಾಣಿನ ನನ್ ಮದ್ವೆ ಆಗಕ್ ಹೊರಟಿದ್ದು. ಹೋಗು, ಇನ್ನೊಂದ್ ಕ್ಷಣನ ನನ್ ಕಣ್ಮುಂದೆ ನಿಂತ್ಕೋಬೇಡ, ಹೊರಟ್ ಹೋಗು. ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಸುತ್ತಬಹುದು. ನಾನ್ ಕೇಳಿದ್ ಮಾತ್ರ ದೊಡ್ಡ ಅಪರಾಧ ಆಗೋಯ್ತಲ್ಲ. ನಿನ್ ಬಂಡವಾಳ ಎಲ್ಲ ಬಯಲಾಗೋಯ್ತು ಅಂತ ಭಯ ನಿಂಗೆ? ನೀಚ, ಹೇಗೋ ಈ ತರ ಎಲ್ಲ ಯೋಚಿಸ್ತೀಯ? ನಿನ್ನ ಪ್ರೀತಿಸಿದ ತಪ್ಪಿಗೆ, ನಿನ್ ಮದ್ವೆ ಆಗೋಕೆ ಒಪ್ಕೊಂಡಿದ್ ತಪ್ಪಿಗೆ, ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರಿಗೂ ತೊಂದ್ರೆ ಕೊಟ್ಟಿದ್ ತಪ್ಪಿಗೆ ನಾನ್ ಸುಸೈಡ್ ಮಾಡ್ಕೋತೀನಿ ಹೊರತು ಖಂಡಿತವಾಗ್ಲೂ ನಿನ್ನಂತ ಮದ್ವೆ ಆಗಲ್ಲ ಕಣೋ. ನನ್ ಮನ್ಸೇ ಮುರ್ದ್ಬಿಟ್ಟಿ ಅಲ್ಲೋ. ಬಿಸಿ ತುಂಬ ಬಾಯಿಗೆ ಹಾಕೊಂಡಂಗಾಯ್ತು. ಉಗ್ಳಂಗಿಲ್ಲ, ನುಂಗಂಗಿಲ್ಲ. ಹೋಗಿ ಹೋಗಿ ಇವನ್ ಕೈ ತಗ್ಲಾಕೊಂಡಲ್ಲ, ಏನ್ ಮಾಡ್ಲಿ? ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಡ್ಲ. ಹಾಳಾಗೋಗ್ಲಿ ನನ್ ಮಗ. ಬಂದ ಬಿಟ್ಟ. ಈ ಟೈಮಲ್ಲಿ ನಾನು ಖಾಲಿ ಕೈಲಿ ಹೋಗೋ ಬದಲು ಇವನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಆದಿತ್ಯ ಅಂತ ಕರ್ಕೊಂಡು ಹೋಗೋದೆ ಐ ಥಿಂಕ್ ಬೆಟರ್. ಇನ್ಯಾರನ್ನ ಹುಡ್ಕೋದ್ಕಿಂತ ಇವನೇ ಸೂಟಾಗ್ತಾನೆ. ವಿಶ್ವ ಸಾಲ, ಅವನ ದುಶ್ಮನ್ ಆದಿತ್ಯ ಅವ್ರ ಜೊತೆ ಇರೋದ್ ಕನ್ಫರ್ಮ್. ಸಿಕ್ಬಿಟ್ಟ. ನನಗೊಂದ್ ಜೀವ ಬೇಕು ಅಂದ್ರೆ ಅದಕ್ಕೋಸ್ಕರ 100 ಜೀವ ತೆಗ್ಯಕ್ಕೂ ರೆಡಿ ನಾನು. ದುಶ್ಯಂತ್, ಎತ್ಬಿಡಣ. ಯಾರನ್ನ? ಆ ನನ್ ದುಶ್ಮನ್ ಇದಾನಲ್ಲ ಆದಿತ್ಯ, ಅವನನ್ನ ನೋಡು ವಿಶ್ವ. ಈ ಮರ್ಡ್ರು ಆಫ್ ಮರ್ಡ್ರು ಏನು ಬೇಡ, ಸ್ವಲ್ಪ ಯಾ ಮಾಡಿದ್ರು ಇಬ್ರು ಕಂಬಿ ಅಣಿಸ್ಬೇಕಾಗತ್ತೆ. ನೀನ್ ಹುಡುಗಿ ಎಲ್ಲಿದ್ದಾಳೆ ಹೇಳು, ನಾನು ಹುಡುಗಿ ಕರ್ಕೊಂಬರ್ತೀನಿ. ಯುದ್ಧ ಗೆಲ್ಬೇಕು ಅಂದ್ಮೇಲೆ ಸಾವಾಗ್ಲೇಬೇಕು ದುಶ್ಯಂತ್. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಮೊದ್ಲೇ ಆದಿ ತಿನ್ಕಂಡ್ರೆ ನನಗಾಗಲ್ಲ. ಅಂಥದ್ರಲ್ಲಿ ನಮ್ಮ ಹುಡುಗಿ ಜೊತೆ ಇದ್ದಾನೆ ಅಂದ್ಮೇಲೆ ನನಗೆ ಹೆಂಗಾಗಬೇಕು? ಅವನನ್ನ ತುಕ್ಕಡ ತುಕ್ಕಡ ಮಾಡಿ ರೋಡಲ್ಲಿ ಬಿಸಾಕ್ತೀನಿ. ಆದ್ರೆ ಈ ಗೇಮಲ್ಲಿ ನಾನಿಲ್ಲ, ಏನಾದ್ರೂ ಮಾಡ್ಕೋ. ಅರೆ ದುಶ್ಯಂತ್, ನಾನು ನೀನು ಪಾರ್ಟ್ನರ್ಸ್ ಇವಾಗ, ಅದರಲ್ಲೂ ರೈನ್ ಪಾರ್ಟ್ನರ್ಸ್. ಬಾ, ಮರ್ಡ್ರ್ ಮಾಡೋದು ಹೆಂಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ, ಅದರಲ್ಲೂ ಲೈವ್ ಆಗಿ ತೋರಿಸ್ಕೊಡ್ತೀನಿ.